ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 39. ಈ ಅಧ್ಯಾಯದಲ್ಲಿ ನಾವು ಅನ್ಯ ದೇಶಗಳವರ ಪೂರ್ಣ ಅಂತ್ಯವು, ಅಂದರೆ ಅವರ ಸಾಮ್ರಾಜ್ಯದ ಗೇಣಿಯ ಅವಧಿಯ ಅಂತ್ಯವು ಕ್ರಿಸ್ತಶಕ 1914ರಲ್ಲಿ ತಲುಪುತ್ತದೆ. ಆ ದಿನಾಂಕವು ಸಮರ್ಪಕ ಮಾನವನ ಆಳ್ವಿಕೆಯು ಬೇರ್ಪಡುವುದನ್ನು ಕಂಡುಕೊಳ್ಳುತ್ತದೆ ಮತ್ತು ಇದನ್ನು ಪರಿಶುದ್ಧ ಬರಹಗಳಲ್ಲಿ ಸ್ಥಾಪಿತವಾದ ಸತ್ಯಸಂಗತಿ ಎಂದು ಗಮನಿಸುವಾದದಲ್ಲಿ ಅದು ರುಜುವಾತು ಪಡಿಸುವುದೇನೆಂದರೆ, ಮೊದಲನೆಯದಾಗಿ ಆ ದಿನಾಂಕದಲ್ಲಿ ನಮ್ಮ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ನಾವು ನಿನ್ನ ರಾಜ್ಯವು ಬರಲಿ ಎಂದು ನಾವು ಪ್ರಾರ್ಥಿಸುವ ದೇವರ ರಾಜ್ಯವು ತನ್ನ ನಿಯಂತ್ರಣವನ್ನು ಪಡೆಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಸ್ವಲ್ಪ ಕಾಲದಲ್ಲಿಯೇ ಈ ಲೋಕದ ಪ್ರಸ್ತುತ ಸಂಸ್ಥೆಗಳ ಅವಶೇಷಗಳ ಮೇಲೆ ಸ್ಥಾಪಿತಗೊಳ್ಳುತ್ತದೆ. ಎರಡನೆಯದಾಗಿ, ಈ ಸಾಮ್ರಾಜ್ಯವನ್ನು ಈ ರೀತಿಯಾಗಿ ತೆಗೆದುಕೊಳ್ಳುವ ಅಧಿಕಾರ ಯಾರಿಗಿದೆಯೋ ಆತನು ಭೂಲೋಕದ ಹೊಸ ಅರಸನಾಗಿ ಕಾಣಿಸಿಕೊಳ್ಳುತ್ತಾನೆ. ಅದು ಮಾತ್ರವಲ್ಲ, ಆತನು ಆ ದಿನಾಂಕದ ಗಣನೀಯ ಅವಧಿಯ ಮುನ್ನವೇ ಹಾಜರಿಯಾಗುತ್ತಾನೆ, ಯಾಕೆಂದರೆ ಈ ಅನ್ಯರ ಸಾಮ್ರಾಜ್ಯಗಳ ಉರುಳಿಸುವಿಕೆಯು ನೆರವೇರವಾಗಿ ಆತನು ಅವುಗಳನ್ನು ಕುಂಬಾರನ ಮಡಿಕೆಯಂತೆ ಚೂರು ಚೂರಾಗಿ ಮಾಡುವುದರಿಂದ. ಕೀರ್ತನೆ 2:9 ಮತ್ತು ಪ್ರಕಟಣೆ 2:27 ಮತ್ತು ಅವುಗಳ ಸ್ಥಾನದಲ್ಲಿ ತನ್ನ ಸ್ವಂತ ನೀತಿಯುತ ಸರ್ಕಾರವನ್ನು ಸ್ಥಾಪಿಸುವುದರಿಂದ ಉಂಟಾಗುತ್ತದೆ. ಮೂರನೇದಾಗಿ, ಈ ರೀತಿಯಲ್ಲಿ ಉರುಳಿಸುವ ಅಂತ್ಯದ ಸ್ವಲ್ಪ ಸಮಯದ ಮುಂಚೆಯೇ ದೇವರಿಂದ ಮಾನ್ಯತೆ ಪಡೆದ ಸಭೆಯ ಕೊನೆಯ ಸದಸ್ಯನು ರಾಜವಂಶಸ್ಥ ಯಾಜಕನು ಕ್ರಿಸ್ತನ ದೇಹ ಸದಸ್ಯವಾಗಿರುವ ಆತನು ಆತನ ಶಿರಸ್ಸಿನಿಂದ ಮಹಿಮೆ ಹೊಂದಿಕೊಳ್ಳುವನು, ಯಾಕೆಂದರೆ ಪ್ರತಿಯೊಬ್ಬ ಸದಸ್ಯನು ಕ್ರಿಸ್ತನೊಂದಿಗೆ ಆ ರಾಜ್ಯದಲ್ಲಿ ಆತನ ಸಹ ಬಾಧ್ಯಸ್ಥನಾಗಿ ಆಳಬೇಕು. ಪ್ರತಿಯೊಬ್ಬ ಸದಸ್ಯನಿಲ್ಲದೆ ಅದು ಪೂರ್ಣವಾಗಿ ಸ್ಥಾಪಿತಗೊಳ್ಳುವುದಿಲ್ಲ. ನಾಲ್ಕನೆಯದಾಗಿ, ಆ ಕಾಲದಿಂದ ಮುಂದಿನ ಕಾಲಕ್ಕೆ ಯೆರೂಸಲೇಮನ್ನು ಅನ್ಯ ಜನಗಳು ತುಳಿದಾಡುವ ಸ್ಥಳವಾಗಿರುವುದಿಲ್ಲ, ಆದರೆ ಅದು ದೈವಿಕ ಅವಕೃಪೆ ಎಂಬ ಧೂಳಿನಿಂದ ಮೇಲೇಳುವುದು, ಆದರೆ ಆಧರಣೆ ಹೊಂದುವುದು, ಯಾಕೆಂದರೆ ಅನ್ಯ ಜನರ ಕಾಲವು ಪೂರ್ಣವಾಗಿ ಮುಗಿದು ಹೋಗಿದೆ. ಐದನೇದಾಗಿ, ಆ ದಿನಾಂಕದೊಳಗೆ ಅಥವಾ ಇನ್ನೂ ಬೇಗನೆ ಇಸ್ರೇಲರ ಕುರುಡುತನವು ಮುಗಿದು ಹೋಗಲು ಪ್ರಾರಂಭವಾಗುತ್ತದೆ, ಯಾಕೆಂದರೆ ಒಂದು ಪಾಲಿನ ಅವರ ಮೊಂಡುತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ರೋಮಾಪುರದವರಿಗೆ 11:25 ಅಥವಾ ಮತ್ತೊಂದು ಮಾತುಗಳಲ್ಲಿ, ಕ್ರಿಸ್ತನ ದೇಹದ ಅಂಗಾಂಗಗಳಲ್ಲಿರುವವರು ಅಥವಾ ಆತನ ಮದಲಗಿತ್ತಿಯಾಗಲಿರುವವರು ಅನ್ಯ ಜನಗಳಲ್ಲಿನ ಪೂರ್ಣ ಸಂಖ್ಯೆಯಲ್ಲಿ ಸದಸ್ಯರಾಗಿ ಆಯ್ಕೆಗೊಳ್ಳುತ್ತಾರೆ. ಆರನೆಯದಾಗಿ, ಜನಾಂಗವು ಉಂಟಾದಂದಿನಿಂದ ಇಂದಿನವರೆಗೂ ಸಂಭವಿಸಿದ ಸಂಕಟವು ಸಂಭವಿಸುವುದು ಮತ್ತು ಲೋಕದಾದ್ಯಂತರ ಅರಾಜಕತೆಯು ಆಡಳಿತವು ಪಾರಕಾಷ್ಠೆಯನ್ನು ತಲುಪುವುದು ಮತ್ತು ಆಗ ಜನರು ಸ್ತಬ್ಧರಾಗಲು ಯಹೋವನೇ ದೇವರೆಂದು ಹಾಗೂ ಆತನು ಭೂಲೋಕದಲ್ಲಿ ಮಹೋನ್ನತ ಸ್ಥಿತಿಗೆ ಏರಿಸಲ್ಪಡುತ್ತಾನೆ ಎಂಬುದನ್ನು ಕಲಿತುಕೊಳ್ಳುತ್ತಾರೆ. ಕೀರ್ತನೆ 46:10 ಸಮುದ್ರದ ಬೋರ್ಗರೆಯುವ ಅಲೆಗಳು, ಕರಗುವ ಭೂಮಿ, ಬೀಳುವ ಪರ್ವತಗಳು ಮತ್ತು ಉರಿಯುತ್ತಿರುವ ಆಕಾಶಮಂಡಲ ಎಂಬ ಸಾಂಕೇತಿಕ ಭಾಷೆಗಳಲ್ಲಿ ಹೇಳಲ್ಪಟ್ಟ ಸಂಗತಿಗಳ ಪರಿಸ್ಥಿತಿಯು ಆಗ ದಾಟಿ ಹೋಗುವುದು ಮತ್ತು ನೂತನ ಆಕಾಶ ಮತ್ತು ನೂತನ ಭೂಮಂಡಲ ಅದರ ಸಮಾಧಾನಕರ ಆಶೀರ್ವಾದಗಳೊಂದಿಗೆ ಪ್ರಾರಂಭವಾಗುವುದನ್ನು ಸಂಕಷ್ಟಕ್ಕೆ ಎಸೆಯಲ್ಪಟ್ಟ ಮಾನವ ಕುಲವು ಗುರುತಿಸುವುದು. ಆದರೆ ದೇವರಿಂದ ಅಭಿಷಿಕ್ತನಾದವನು ಮತ್ತು ಆತನು ಯುಕ್ತನಾದ ನೀತಿವಂತಿಕೆಯ ಹಕ್ಕುದಾರನು ಮೊದಲಿಗೆ ಸಂಕಷ್ಟ ಸಮಯವನ್ನು ಎದುರಿಸಿ ದೇವರ ಮಕ್ಕಳ ಸಮೂಹದವರಿಂದಲೂ, ನಂತರದಲ್ಲಿ ಅದು ಮುಕ್ತಾಯಗೊಳ್ಳುವ ಸಮಯದಲ್ಲಿ ಶಾರೀರಿಕ ಎದುರರಿಂದ ಹಾಗೂ ಅಂತಿಮವಾಗಿ ಜನಸಾಮಾನ್ಯರೆಲ್ಲೆಂದರೂ ಗುರುತಿಸಲ್ಪಟ್ಟವನು. ಈ ಮಾರ್ಗವನ್ನು ಯುಗಗಳ ನಕ್ಷೆಯಲ್ಲಿ M ಆಗಿ ಗುರುತಿಸಲ್ಪಟ್ಟಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ.